ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಕೆಲವೊಮ್ಮೆ ಅಗತ್ಯ ಕೆಲಸ ಇರುವಾಗಲೇ ಫೋನ್ ಕೈ ಕೊಡುತ್ತೆ. ಫೋನ್ ಹ್ಯಾಂಗ್ ಆಗುವುದು ಅಂತಹ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು. ಫೋನ್ ಹ್ಯಾಂಗ್ ಆದರೆ ಆ ಕ್ಷಣ ನಮ್ಮ ಬಳಕೆಗೆ ಫೋನ್ ಲಭ್ಯವಾಗೋದಿಲ್ಲ, ಮತ್ತೆ ರೀಸ್ಟಾರ್ಟ್ ಮಾಡಬೇಕು, ಇಲ್ಲವೇ ಫೋನ್ ಸರಿಯಾಗುವವರೆಗೆ ಕಾಯಬೇಕು. ಫೋನ್ ಹ್ಯಾಂಗ್ ಆಗದಂತೆ ಏನು ಮಾಡಬೇಕು ಈ ವಿಡಿಯೋ ನೋಡಿ. ಪ್ರತಿಯೊಬ್ಬರಿಗೂ ಸ್ಮಾರ್ಟ್ಫೋನ್ನಲ್ಲಿ ತುಂಬ ಕಿರಿಕಿರಿ ಎನಿಸುವ ವಿಷಯ ಅಂದರೆ ಹ್ಯಾಂಗ್ ಆಗೋದು. ನಿಧಾನವಾಗಿರುವ ಮೊಬೈಲನ್ನು ಸ್ಪೀಡ್ ಮಾಡೋದು ಬಹಳ ಕಷ್ಟ. ಫೋನ್ ಸ್ಟೋರೇಜ್ ಫುಲ್ ಆದಾಗ ಹೆಚ್ಚಾಗಿ ಈ ಸಮಸ್ಯೆ ಕಾಡುತ್ತೆ. ಆಗ ನಿಮಗೆ ಯಾವುದೇ ಫೈಲ್ಗಳನ್ನು ಡೌನ್ಲೋಡ್ ಮಾಡಲು ಸಾಧ್ಯವಾಗುವುದಿಲ್ಲ, ಅವಶ್ಯಕ ಫೋಟೋ ಅಥವಾ ವಿಡಿಯೋವನ್ನು ಸೇವ್ ಮಾಡಿಕೊಳ್ಳಲು ಆಗುವುದಿಲ್ಲ. ನೀವು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಸ್ಟೋರೇಜ್ ಫುಲ್ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಕೆಲವು ಆ್ಯಪ್ಗಳನ್ನು ಡಿಲೀಟ್ ಮಾಡುವ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಕೆಲವರ ಸ್ಮಾರ್ಟ್ಫೋನ್ಗಳಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಆ್ಯಪ್ ಇರುತ್ತೆ, ಅಥವಾ OTT ಆ್ಯಪ್, ಕೆಲ ಅನಗತ್ಯ ಸೋಷಿಯಲ್ ಮೀಡಿಯಾ ಆ್ಯಪ್, ಉಪಯೋಗಿಸದ ವಿಡಿಯೋ ಎಡಿಟಿಂಗ್ ಅಥವಾ ಗೇಮಿಂಗ್ ಆ್ಯಪ್ ಇರುತ್ತೆ. ಸಾಮಾನ್ಯವಾಗಿ ಈ ಆ್ಯಪ್ಗಳೇ ಹೆಚ್ಚು ಸ್ಟೋರೇಜನ್ನು ತಿನ್ನುತ್ತವೆ. ಇದನ್ನು ಅನ್ಇನ್ಸ್ಟಾಲ್ ಮಾಡುವ ಮೂಲಕ ಅಪಾರ ಜಾಗವನ್ನು ಮೊಬೈಲ್ನಲ್ಲಿ ಉಳಿಸಿಕೊಳ್ಳಬಹುದು. ನಿಮ್ಮ ಆಂಡ್ರಾಯ್ಡ್ ಅಥವಾ ಐಫೋನ್ನಲ್ಲಿ ಯಾವ ಆ್ಯಪ್ ಹೆಚ್ಚು ಸ್ಟೋರೇಜನ್ನು ಪಡೆದುಕೊಂಡಿದೆ ಎಂದು ನೋಡಲು ಈ ಸೂತ್ರ ಅನುಸರಿಸಿ. ಐಫೋನ್ ಬಳಕೆದಾರರು ತಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ಗೆ ತೆರಳಿ. ಸೆಟ್ಟಿಂಗ್ಸ್ನಲ್ಲಿ ಜನರಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಐಫೋನ್ ಸ್ಟೋರೇಜ್ ಆಯ್ಕೆ ಮಾಡಿದಾಗ ಆ್ಯಪ್ಗಳ ಪಟ್ಟಿ ಕಾಣಿಸುತ್ತದೆ. ಇಲ್ಲಿ ಅತಿ ಹೆಚ್ಚು ಸ್ಟೋರೇಜ್ ಯಾವ ಆ್ಯಪ್ನಲ್ಲಿದೆ ಎಂಬುದು ಗೋಚರಿಸುತ್ತದೆ. ನಿಮ್ಮಲ್ಲಿ ಆಂಡ್ರಾಯ್ಡ್ ಫೋನ್ ಇದ್ದರೆ ಈ ಸೂತ್ರ ಅನುಸರಿಸಿ. ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಆ್ಯಪ್ ತೆರೆಯಿರಿ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಆಯ್ಕೆ ಸೆಲೆಕ್ಟ್ ಮಾಡಿ. ಇಲ್ಲಿ ಅತಿ ಹೆಚ್ಚು ಸ್ಟೋರೇಜ್ ಯಾವ ಆ್ಯಪ್ನಲ್ಲಿದೆ ಎಂಬುದು ಕಾಣಿಸುತ್ತದೆ. ಸ್ಮಾರ್ಟ್ಫೋನ್ನಲ್ಲಿರುವ OS ಮೇಲಿಂದ ಮೇಲೆ ಅಪ್ಡೇಟ್ ನೀಡುತ್ತಿರುತ್ತದೆ. ಅಪ್ಡೇಟ್ ಕೇಳಿದಾಗ ಮಾಡಿಕೊಳ್ಳಿರಿ. ಇದು ಸ್ಮಾರ್ಟ್ಫೋನ್ ವೇಗವನ್ನು ಉತ್ತಮ ಸ್ಥಿತಿಯಲ್ಲಿ ಇರುವಂತೆ ನೋಡಿಕೊಳ್ಳುತ್ತದೆ. ಜೊತೆಗೆ ಹೊಸ ಫೀಚರ್ಗಳಿದ್ದರೆ ಅವುಗಳು ಸಹ ಲಭ್ಯವಾಗುತ್ತದೆ. ಅಂತೆಯೇ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಜಂಕ್ ಫೈಲ್ಗಳು ಇದ್ದರೆ ಸ್ಮಾರ್ಟ್ಫೋನ್ನ ಜೀವಿತಾವಧಿಯನ್ನು ಕುಂಠಿತಗೊಳಿಸುತ್ತದೆ. ಹಾಗಾಗಿ ನಿಮ್ಮ ಫೋನ್ನಲ್ಲಿರುವ ಕಡತಗಳನ್ನು ಆಗಾಗ್ಗೆ ಆ್ಯಂಟಿವೈರಸ್ ಆ್ಯಪ್ ಮೂಲಕ ಸ್ವಚ್ಛಗೊಳಿಸಿ. ಸೆಟ್ಟಿಂಗ್ಸ್ ತೆರೆದು ಅಲ್ಲಿ ಕಾಣಿಸುವ ಕ್ಯಾಶ್ ಫೈಲ್ಸನ್ನು ವಾರಕ್ಕೆ ಒಮ್ಮೆಯಾದರೂ ಕ್ಲೀನ್ ಮಾಡೋದನ್ನು ಮರೆಯದೇ ಇದ್ದರೆ ಫೋನ್ ವೇಗ ಹೆಚ್ಚುತ್ತದೆ.